ಬಿಜೆಪಿ ಸೋಲಿಗೆ ಅಭ್ಯರ್ಥಿಗಳೇ ಕಾರಣನ ಹೈಕಮಾಂಡ್ಗೆ ಕಟೀಲ್ ಕೊಟ್ಟಿರೋ ಕಾರಣವೇನು ವಿಸ್ತಾರಕರ ಅಭಿಪ್ರಾಯ ಕೇಳಿ ಶಾಕ್ ಆದ್ರ ವರಿಷ್ಠರು ಎಸ್ ವೀಕ್ಷಕರೇ ಒಂದ್ ಕಡೆ ಹೈಕಮಾಂಡ್ ಮಾಜಿ ಸಿಎಂ ಬೊಮ್ಮಾಯಿ ಅವರಿಗೆ ಬುಲಾವನ ಕೊಟ್ಟಿದೆ ಮತ್ತೊಂದು ಕಡೆ ರಾಜ್ಯ ಬಿಜೆಪಿ ನಾಯಕರಿಂದ ಕೂಡ ಸ್ಪಷ್ಟ ಕಾರಣಗಳನ್ನು ಕೇಳಿದೆ ಇದೇ ಕಾರಣಕ್ಕಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಸೋಲಿನ ಬಗ್ಗೆ ಒಂದಷ್ಟು ಸಭೆಯನ್ನು ನಡೆಸಿದ್ದಾರೆ ಬಿಜೆಪಿ ಶಾಸಕರು ಮತ್ತು ಒಂದಷ್ಟು ವಿಸ್ತಾರಕರ ಜೊತೆ ಸಭೆಯನ್ನು ನಡೆಸಿದ್ದಾರೆ ಇದರಲ್ಲಿ ಸಿಕ್ಕಿರುವಂಥ ಉತ್ತರವನ್ನು ಕೇಳಿದ್ರೆ ಹೈಕಮಾಂಡ್ ಶಾಕ್ ಆಗಿದೆ ಅನ್ನೋದ್ರಲ್ಲಿ ಅಚ್ಚರಿ ಇಲ್ಲ ಬಿ ಜೆ ಪಿಯ ಸೋಲಿಗೆ ಬಿ ಜೆ ಪಿ ನಾಯಕರೇ ಕಾರಣ ಬಿ ಜೆ ಪಿಯ ಸೋಲಿಗೆ ಬಿ ಜೆ ಪಿಯ ಅಭ್ಯರ್ಥಿಗಳೇ ಕಾರಣ ಬಿ ಜೆ ಪಿಯ ಸೋಲಿಗೆ ಬಿ ಜೆ ಪಿಯ ಸಚಿವರುಗಳೇ ಕಾರಣ ಬಿ ಜೆ ಪಿಯ ಸೋಲಿಗೆ ಬಿ ಜೆ ಪಿ ಶಾಸಕರಾಗಿದ್ದವರೇ ಕಾರಣ ಈಗ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಕೂಡ ಒಂದಷ್ಟು ಜವಾಬ್ದಾರಿ ಕೊಟ್ಟಿದೆ ಅಂತ ಅವರು ಹೇಳ್ಕೊಬೋದು ಆದರೆ ಒಂದಷ್ಟು ಚೀಮಾರಿಯನ್ನು ಹಾಕಿದರೆ ಅಂದರೂ ಕೂಡ ತಪ್ಪಾಗಲ್ಲ ಅನಿಸುತ್ತೆ ಯಾಕಂದರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿದ್ದವರಿಗೆ ಇದ್ದಂಥ ಜವಾಬ್ದಾರಿ ಏನು ಚುನಾವಣೆ ಸೋಲಿನ ಬಳಿಕ ಆತ್ಮಾವಲೋಕನ ಸಭೆಯನ್ನು ನಡೆಸೋದ್ರಿಂದ ಸಿಗುವಂಥ ಪರಿಹಾರ ಏನು ಅದನ್ನು ಚುನಾವಣೆಗೆ ಮೊದಲೇ ಮಾಡ್ತಿದ್ದರೆ ಸಿಗ್ತಿದ್ದಂಥ ಫಲಿತಾಂಶ ಏನು ಈ ಎಲ್ಲ ಲೆಕ್ಕಾಚಾರಗಳನ್ನು ನೋಡಿದಾಗ ವಿಸ್ತಾರಕರು ಕೊಟ್ಟಂಥ ಕಾರಣಗಳನ್ನು ಕೇಳಿ ಆ ಕಾರಣವನ್ನು ಹೈಕಮಾಂಡ್ಗೆ ಮುಟ್ಟಿಸಿರುವ ಪ್ರಯತ್ನವನ್ನು ನಳಿನ್ ಕುಮಾರ್ ಕಟೀಲ್ ಅವರು ಮಾಡಿದ್ದಾರೆ ಹೀಗಾಗಿ ಒಂದಷ್ಟು ಶಾಕಿಂಗ್ ನ್ಯೂಸ್ ಅಂದರೆ ಕಾರ್ಯಕರ್ತರ ಕೈಗೆ ಶಾಸಕರು ಸಿಗ್ತಿರಲಿಲ್ಲ ಚುನಾವಣೆ ವೇಳೆ ಅಷ್ಟೇ ಕ್ಷೇತ್ರ ಕಡೆ ಬರ್ತಾ ಇದ್ರು ಕ್ಷೇತ್ರಗಳಲ್ಲಿ ಕಾರ್ಯಕರ್ತರನ್ನು ಕಡೆಗಣಿಸಿದ್ರು ಆಪ್ತರು ಬೆಂಬಲಿಗರ ಜೊತೆಗಷ್ಟೇ ಓಡಾಡ್ತಿದ್ರು ಸರ್ಕಾರದ ಯೋಜನೆ ತಿಳಿಸುವ ಕೆಲಸವನ್ನು ಮಾಡಲಿಲ್ಲ ಬಿ ಜೆ ಪಿ ಯಾವ ಯೋಜನೆಯನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತಂದರೆ ಕೊನೆಗೆ ಮನೆ ಮನೆಗೆ ಬಾವುಟ ಹಾಕಿ ಯಾವ ಮನೆಗೆ ಬಾವುಟ ಹಾಕಿದ್ದಾರೆ ಆ ವೋಟ್ ಗ್ಯಾರಂಟಿ ಆ ಮನೇಲಿ ಎಷ್ಟು ಜನ ಓಟ್ ಈ ರೀತಿ ಲೆಕ್ಕಾಚಾರಗಳನ್ನ ಮಾಡೋಕ್ಕೆ ಹೊರ್ತರು ಹೊರಟು ಮಾಡೋಕ್ಕೆ ಹೊರಟ್ರೂ ಹೊರ್ತು ನಿಜಕ್ಕೂ ಮತದಾರನ ಮನಸ್ಸಿನಲ್ಲಿ ಇರುವಂತಹ ಆಲೋಚನೆಗಳೇನು ಮತದಾರನ ಒಲವು ಯಾವ ರೀತಿ ಇದೆ ಒಂದು ವೇಳೆ ಬಿ ಜೆ ಪಿಗೆ ಪರ ವಿರುದ್ಧವಾಗಿದ್ದರೆ ಅದಕ್ಕೆ ಕಾರಣ ಏನು ಇವೆಲ್ಲವನ್ನು ಫಸ್ಟೇ ಮಾಡಬೇಕಿತ್ತು ನಳಿನ್ ಕುಮಾರ್ ಅವರ ಕಟೀಲ್ ಅವರ ಭಾಷಣವನ್ನೇ ಜನ ಕೇಳ್ತಾ ಇರಲಿಲ್ಲ ಜನ ಊಟಕ್ಕೆ ಊಟಕ್ಕೆದ್ದೋದರೂ ನಾನು ಭಾಷಣ ಮಾಡೋದು ಮುಗಿಸಲ್ಲ ಅಂತ ಅವರೇ ಹೇಳ್ತಿದ್ರು ಅವ್ರ ಭಾಷಣಗಳೇ ಒಂದು ರೀತಿ ಕಾಮಿಡಿ ಆಗಿರ್ತಿತ್ತು ಅವರು ಪಕ್ಷವನ್ನು ಸಂಘಟಿಸಿದ್ದ ಹೇಗೆ ಒಂದಂಥ ಅರ್ಥದಲ್ಲಿ ಅರವತ್ತಾರು ಸೀಟ್ಗಳು ಬಿ ಜೆ ಪಿಗೆ ಬಂದಿದೆ ಅಂದರೆ ಅದರಲ್ಲಿ ಸಂಘ ಪರಿವಾರದ ಒಂದಷ್ಟು ಪರಿಶ್ರಮ ಕೂಡ ಇದೆ ಕೇವಲ ಬಿ ಜೆ ಪಿ ನಾಯಕರಿಂದ ಮಾತ್ರ ಅಲ್ಲ ಇಲ್ಲಾಂದರೆ ಇನ್ನೂ ಪಾತಾಳಕ್ಕೆ ಕುಸಿತಿತ್ತೇನೋ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ ಒಂದು ಕಡೆ ಯಡಿಯೂರಪ್ಪ ಅವರು ಬೇಕೋ ಬೇಡವೋ ಅಂತ ಮಾಡಿದ್ರೋ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಮನಸ್ಸು ಎಫರ್ಟೇ ಹಾಕಿರ್ಬೋದು ಇಲ್ಲ ಅಂತಲ್ಲ ಆದರೆ ಯಡಿಯೂರಪ್ಪನವರನ್ನು ನಡೆಸಿಕೊಂಡಂಥ ರೀತಿಯನ್ನು ನೋಡಿ ಬಿ ಜೆ ಪಿಯ ಸಾಕಷ್ಟು ನಾಯಕರುಗಳೇ ನ್ಯೂಟ್ಲಾದರು ಯಡಿಯೂರಪ್ಪನವ್ರಿಗೆ ಇಂಥ ಪರಿಸ್ಥಿತಿಗೆ ತಳ್ಳಿದಂಥ ಹೈಕಮಾಂಡ್ ನಮ್ಮ ಪರಿಸ್ಥಿತಿ ಏನು ಅಂತ ಮತ್ತೊಂದು ಕಡೆ ಸಿ ಎಂ ಆಗಬೇಕು ಅಂತ ಆಕಾಂಕ್ಷಿಗಳನ್ನು ಇಟ್ಟುಕೊಂಡಿದ್ದಂಥ ಒಂದಷ್ಟು ಬಿ ಜೆ ಪಿಯ ಸಚಿವರುಗಳು ಅಥವಾ ಸಚಿವರುಗಳು ಸೈಲೆಂಟ್ ಆದರು ಯಾಕಂದರೆ ನಮ್ಮ ಆಟ ನಡೆಯಲ್ಲ ಹೈಕಮಾಂಡ್ ತೀರ್ಮಾನವೇ ಅಂತಿಮವಾಗುತ್ತೆ ಅಂತ ಮತ್ತೊಂದು ಕಡೆ ಬಿ ಜೆ ಪಿಯಲ್ಲಿ ಇದ್ದುಕೊಂಡು ನಾವು ಸರ್ಕಾರವನ್ನು ರಚಿಸಬಹುದು ಶಾಸಕರು ಸಚಿವರುಗಳಾಗಬಹುದು ಅಷ್ಟೇ ಹೊರತು ಬೇರೆ ಏನು ಇಲ್ಲಿ ನಮ್ಮ ಮಾತುಗಳು ನಡೆಯಲ್ಲ ಅನ್ನೋದು ಸಾಕಷ್ಟು ಜನಕ್ಕೆ ಅರ್ಥ ಆಯಿತು ಇದೇ ಎಮ್ ಎಲ್ ಸಿ ಪುಟ್ಟಣ್ಣ ಕಾಂಗ್ರೆಸ್ಸಿಗೆ ಬಂದಾಗ ಹೇಳಿದ್ರು ನಮ್ಮ ಆಫೀಸ್ನಲ್ಲಿ ಯಾರಿಗಾದರೂ ಫೋನ್ ಮಾಡಬೇಕು ಅದು ಯಾರಿಗಾದ್ರು ಮಾತಾಡಬೇಕು ಅಂದರೆ ಪರ್ಮಿಷನ್ ತೊಗೋಬೇಕಿತ್ತು ನಳಿನ್ ಕುಮಾರ್ ಕಟೀಲ್ ಅವರು ಫೋನ್ ಮಾಡಿಬಿಟ್ಟು ನೀವು ಯಾಕೆ ಹಂಗೆ ಮಾತಾಡ್ತೀರಾ ಮಾತಾಡುವಾಗ ಏನು ಮಾತಾಡ್ತೀರಾ ನಮಗೆ ತಿಳಿಸಿ ಅಂತ ಮಾತನಾಡೋಕೆ ಸ್ವಾತಂತ್ರ್ಯ ಇಲ್ಲದ ಪಕ್ಷದಲ್ಲಿ ಮತದಾರರ ಮನಸ್ಸನ್ನು ಹೇಗಾದರೂ ಗೆಲ್ಲೋದು ಅಭ್ಯರ್ಥಿಗಳಿಗೆ ಕಾನ್ಫಿಡೆನ್ಸ್ ಇಲ್ಲ ವಿಸ್ತಾರಕರುಗಳು ನಳಿನ್ ಕುಮಾರ್ ಕಟೀಲ್ ಅವರು ನಡೆಸಿರೋ ಸಭೆಯಲ್ಲಿ ಕರೆಕ್ಟಾಗಿ ಮಾತಾಡಿದ್ದಾರೆ ಒಂದು ಬಿ ಜೆ ಪಿ ಶಾಸಕರುಗಳಿಗೆ ಇದ್ದಂಥ ಓವರ್ ಕಾನ್ಫಿಡೆನ್ಸ್ ನಾನು ಗೆದ್ದೇ ಬಿಡ್ತೀನಿ ನನ್ನಿಂದ ನನ್ನ ಸೋಲ್ಸೋಕ್ಕೆ ಸಾಧ್ಯವೇ ಇಲ್ಲ ನಾನು ಒಂದು ಲಕ್ಷ ಮತ ತಗೋತೀನಿ ಐವತ್ತು ಸಾವಿರ ಲೀಡಲ್ಲಿ ಗೆಲ್ತೀನಿ ಅಥವಾ ನಾನು ಉತ್ಸವಗಳನ್ನ ಮಾಡಿದ್ದೀನಿ ನಾನು ಸಚಿವನಾಗಿ ಸಾಕಷ್ಟು ಕೆಲಸ ಮಾಡಿದ್ದೀನಿ ನನ್ನ ವಿರುದ್ಧ ಅಭ್ಯರ್ಥಿಗಳೇ ಇಲ್ಲ ಎಲ್ಲರೂ ಕೂಡ ಚಿಲ್ಡ್ರೆ ಈ ರೀತಿ ಅಂದ್ಕೊಂಡಿದ್ರು ಆ ಓವರ್ ಕಾನ್ಫಿಡೆನ್ಸ್ ಅವ್ರಿಗೆ ಮುಳುವಾಯಿತು ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಆಗಿರ್ಬೋದು ಹಾಸನದಲ್ಲಿ ಪ್ರೀತಂಗೌಡ ಆಗಿರ್ಬೋದು ಇದು ಉದಾಹರಣೆ ಈ ರೀತಿಯ ಉದಾಹರಣೆಗಳು ಬಿ ಜೆ ಪಿಯ ಸೋಲಿನಲ್ಲಿ ಸಾಕಷ್ಟಿವೆ ಇದು ಕರೆಕ್ಟು ಓವರ್ ಕಾನ್ಫಿಡೆನ್ಸು ಯಾರು ಕ್ಷೇತ್ರದಲ್ಲಿ ಇರ್ತಿದ್ದೋ ಅಥವಾ ಕ್ಷೇತ್ರದ ಜನರ ಜೊತೆ ಬೆಳೆ ಬೆರಿತಿದ್ರೋ ಬೆರಿತಿಲ್ವೋ ಅದು ಆ ಕ್ಷೇತ್ರದ ಜನರಿಗೆ ಗೊತ್ತಿರುತ್ತೆ ಯಾರು ದರ್ಪ ಮಾಡ್ತಿದ್ರು ಅಥವಾ ನಿಜಕ್ಕೂ ಯಾರು ಅಭಿವೃದ್ಧಿ ಮಾಡಿದ್ರು ಅಭಿವೃದ್ಧಿ ಮಾಡಿದ್ರೂ ಕೂಡ ಅವರ ಅಹಂಕಾರ ಅವರನ್ನು ಹೇಗೆ ಮಟ್ಟ ಹಾಕಿಸ್ತು ಎಲ್ಲ ಕಾರ್ಯಕ ಎಲ್ಲವೂ ಕೂಡ ಜನರಿಗೆ ಗೊತ್ತಿದೆ ಇದನ್ನು ಬಿ ಜೆ ಪಿ ವಿಸ್ತಾರಕರುಗಳು ಸೂಕ್ತವಾಗಿ ಮಾಹಿತಿಯನ್ನು ನೀಡಿದ್ದಾರೆ ಈ ಎಲ್ಲ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಬಿ ಜೆ ಪಿ ಲೋಕಸಭಾ ಚುನಾವಣೆಗೆ ಸ್ಟ್ರಾಂಗ್ ಬ್ಯಾಕ್ ಮಾಡೋ ಲೆಕ್ಕಾಚಾರದಲ್ಲಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಬಿ ಜೆ ಪಿಯ ಸೋಲಿಗೆ ಕಾರಣ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು